टेंडर डील केस ಈ ಕೇಸ್ನಲ್ಲಿ ದಾವಣಗೆರೆಯಲ್ಲಿ ಕೂಡ ಮುಂದುವರೆದಿದೆ ಲೋಕಾಯುಕ್ತ ರೇಡ್ ಚನ್ನಗಿರಿ ಅವರ ನಿವಾಸ ಸತತ 2.5 ಗಂಟೆಗಳ ಶೋಧದ ಬಳಿಕ ಹೊರಬಂದಿದ್ದಾರೆ ಎಸ್ಪಿ ಕಲಾಪುರಿಯವರು ಕಾರ್ಯಕರ್ತರೆಲ್ಲ ಏನೋ ಕೂಗಾಡಿದರಂತೆ ಇವರು ಕಾರ್ ಬರ್ತಾ ಇದ್ದ ಹಾಗೇನೆ ಚನ್ನಗಿರಿಯಲ್ಲಿ ಚನ್ನಗಿರಿಯ ಮಡಾಳ್ನಲ್ಲಿ ವಿರೂಪಾಕ್ಷಪ್ಪನವರ ಮನೆ ಇದೆ ಅಲ್ಲಿ 2.5 ಗಂಟೆ ರೇಡ್ ಮಾಡಿದ್ದಾರೆ ದಾಳಿ ಇನ್ನು ಕೂಡ ಮುಂದುವರೆದಿದೆ ಆದರೆ ಜನ ಮಾತ್ರ ಕೂಗಾಡಿದರೆ ಜನ ಕೂಗಾಡಿದಕ್ಕೆ ಪೊಲೀಸರು ಅವರನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಈ ತರದ ಪ್ರಕರಣಗಳಾದಾಗ ಎಲ್ಲೆಲ್ಲಿ ಅವರಿಗೆ ಸಂಬಂಧಪಟ್ಟ ಮನೆಗಳು ಇರ್ತವೆ ಅಲ್ಲೆಲ್ಲಾ ಕಡೆ ರೇಡ್ ಮಾಡುತ್ತಾರೆ ನೋಡಿ मत महिता ना कोलिक पुनीत पड़ियाण पुनीत लोकायुक्त बट जनर कूगाट याके अंत ಖಂಡಿತ ಅರವಿಂದ್ ಮಡಾಳ್ ವಿರೂಪಾಕ್ಷಪ್ಪ ಅವರ ಮನೆ ಮುಂದೆ ಸಾಕಷ್ಟು ಅಭಿಮಾನಿಗಳಾಗಿರಬಹುದು ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ಬೆಳಗ್ಗೆಯಿಂದಲೂ ಕೂಡ ಇರುವಂತದ್ದು ಏನು ಬೆಳಗ್ಗೆ 12 ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ನಾಲ್ಕು ಕಾರ್ಗಳಲ್ಲಿ 20 ಜನ ಅಧಿಕಾರಿಗಳು ಕೂಡ ಬಂದು ಒಂದು ಅವರ ನಿವಾಸ ಅಂದ್ರೆ ಚನ್ನಗಿರಿಯ ಮಡಾಳ್ ಗ್ರಾಮದಲ್ಲಿರುವಂತ ಅವರ ನಿವಾಸದಲ್ಲಿ ಒಂದು ಪರಿಶೀಲನೆ ಕೂಡ ಮಾಡಿದ್ರು ಬೆಳಗ್ಗೆಯಿಂದಲೂ ಕೂಡ ಅಂದ್ರೆ ಸತತ 3.5 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು ಮತ್ತೆ ಶೋಧವನ್ನು ಕೂಡ ಮಾಡ್ತಾ ಇರುವಂತ ಅಂದ್ರೆ ಅವರ ಮನೆಯಲ್ಲಿರುವಂತ ಪ್ರತಿಯೊಂದು ರೂಮಲ್ಲೂ ಕೂಡ ಇಂಚಿಂಚು ಬಿಡದೆ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಯಾವುದಾದರೂ ಬೇನಾಮಿ ಆಸ್ತಿ ಇದೆಯೋ ಮತ್ತೆ ದಾಖಲೆ ಇಲ್ಲದೆ ಇರುವಂತ ಹಣ ಏನಾದರೂ ಇದೆಯೋ ಅನ್ನುವಂತದ್ದು ಎಲ್ಲವನ್ನು ಕೂಡ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು ಮತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವ ರೀತಿ ಆಗಿದೆ ಮತ್ತೆ ಯಾರ್ಯಾರಿಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತ ಎಲ್ಲಾ ಮಾಹಿತಿ ಕೂಡ ಈಗಾಗಲೇ ಪಡ್ಕೊಂತಾ ಇರುವಂತದ್ದು ಪ್ರಮುಖವಾಗಿ ಎಸ್ಪಿ ಕೋಲಾಪುರಿ ಅವರ ನೇತೃತ್ವದಲ್ಲಿ ಬಂದಂತ ಅಧಿಕಾರಿಗಳು ಕೂಡ ಇಡಿ ಮನೆಯನ್ನು ಕೂಡ ಶೋಧ ಮಾಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ವಿರೂಪಾಕ್ಷಪ್ಪ ಅವರ ಪುತ್ರನ ಮೇಲೆ ಈಗಾಗಲೇ ಲೋಕಾಯುಕ್ತ ಕೇಸ್ ಆಗಿದೆ ಮತ್ತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಇರಿಸಿರುವಂತದ್ದು ಇದರಿಂದಾಗಿ ಅವರಿಗೆ ಸಂಬಂಧಪಟ್ಟ ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಆಗಿರಬಹುದು ಮತ್ತೆ ಮಾಡಾಳ್ ಮಲ್ಲಿಕಾರ್ಜುನ್ ಮತ್ತೆ ಇವರಿಗೆ ಸಂಬಂಧಪಟ್ಟಂತ ಎಲ್ಲಾ ಆಸ್ತಿಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇರುವಂತದ್ದು ಅದೇ ರೀತಿಯಾಗಿ ಮಾಡಾಳ್ ಗ್ರಾಮದಲ್ಲಿ ಇರುವಂತ ಅವರ ನಿವಾಸದ ಮೇಲೆ ಕೂಡ ದಾಳಿ ಮಾಡಿ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಪ್ರತಿಯೊಂದು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿ ಮತ್ತೆ ಅವ ಕಡತಗಳ ಬಗ್ಗೆನೂ ಕೂಡ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು ಅರವಿಂದ ಓಕೆ ಬಟ್ ಮನೆಯಲ್ಲಿ ಯಾರ್ಯಾರು ಇದ್ದರು ಏನೇನು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಲೋಕಾಯುಕ್ತದವರು ಅಂತ ಏನಾದರೂ ಗೊತ್ತಾಯ್ತಾ ಪುನೀತ್ ಖಂಡಿತವಾಗ್ಲೂ ಅರವಿಂದ್ ಅವರ ಕುಟುಂಬಸ್ಥರ ಜೊತೆ ಒಂದು ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಯಾವುದೋ ಟ್ರಾನ್ಸಾಕ್ಷನ್ ಬಗ್ಗೆ ಆಗಿರ್ಬೋದು ಮತ್ತೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಕೂಲಂಕುಷವಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಈ ಲೋಕಾಯುಕ್ತ ದಾಳಿ ಆದಂತ ನಂತರದಲ್ಲಿ ಅದಕ್ಕಿಂತ ಮುಂಚೆ ಯಾವುದಾದ್ರು ಟ್ರಾನ್ಸಾಕ್ಷನ್ ಇರುತ್ತೋ ಮತ್ತೆ ಬೇರೆ ಕಡೆ ಟ್ರಾನ್ಸಾಕ್ಷನ್ ಯಾವ ಮಾಡಿದ್ರು ಎಲ್ಲವೂ ಕೂಡ ಒಂದು ಪರಿಶೀಲನೆ ಮಾಡಿ ಮತ್ತೆ ದಾಖಲಾತಿಗಳನ್ನು ಕೂಡ ಸಂಗ್ರಹಿಸಿ ಅವರ ಕುಟುಂಬಸ್ಥರನ್ನ ಒಂದು ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು ಅಂದ್ರೆ ಯಾರ ಬಳಿ ಯಾರ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಎಲ್ಲವನ್ನು ಕೂಡ ಒಂದು ವಿಚಾರಣೆ ನಡೆಸ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ